ಕಿಮ್ಮನೆ ರತ್ನಾಕರ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗ್ತಾರಾ? ತೀರ್ಥಹಳ್ಳಿಯಲ್ಲಿ ಸೋತರೂ ಕೂಡ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೊಂದಿಗೂ ಕೂಡ ಒಳ್ಳೆ ಬಾಂಧವ್ಯವನ್ನು ಕಿಮ್ಮನೆ ರತ್ನಾಕರ್ ಅವರು ಇಟ್ಕೊಂಡಿದ್ದಾರೆ. ಅನುಭವಿ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಅಮ್ಮು ಬಿಂಬು ಇಲ್ಲದೇ ಇರ್ತಕ್ಕಂಥವರು, ಮೃದು ಭಾಷಿ, ಹಿತಭಾಷಿ, ಅಹಂಕಾರ ಸುಳದಂತೆ ಕಾಣಿಸ್ತಾ ಇಲ್ಲ ಇವತ್ತಿನವರೆಗೂ ಕೂಡ. ಸೊ ಅಂತಹ ಕಿಮ್ಮನೆ ರತ್ನಾಕರ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಬಹುದಾ ಗೊತ್ತಿಲ್ಲ. ಆ ಥರದೊಂದು ಪ್ರಪೋಸಲ್ ಕೂಡ ಓಡಾಡ್ತಾ ಇದೆ. ಜೊತೆಗೆ ಇದೇ ಡಿ ಕೆ ಶಿವಕುಮಾರ್ ಅವರು ಕಿಮ್ಮನೆ ರತ್ನಾಕರ್ ಅವರಿಗೆ ಅವರು ಸೋತ ನಂತರ ಒಂದು ಪತ್ರವನ್ನು ಬರೀತಾರೆ. ಸೊ ಪತ್ರದ ಮೂಲಕ ಸಮಾಧಾನ ಮಾಡಬೇಕು ಅವರನ್ನು. ಡಿ ಕೆ ಶಿವಕುಮಾರ್ ಅವರು ಆ ಥರ ಪತ್ರ ಬರೆದು ಸಮಾಧಾನ ಕೂಡ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸೋತರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ ಕಿಮ್ಮನೆ ರತ್ನಾಕರ್ ಅವರೇ, ಧೃತಿಗೆಡಬೇಡಿ, ಒಳ್ಳೆಯ ದಿನಗಳಿವೆ. ಜೊತೆಗೆ ಬೇರೆ ಮೆಸೇಜ್ ಕೂಡ ಕೊಟ್ಟಿದ್ದರಾ ಡಿ ಕೆ ಶಿವಕುಮಾರ್ ಅವರು ಗೊತ್ತಿಲ್ಲ. ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಕಿಮ್ಮನೆ ರತ್ನಾಕರ್ ಅವ್ರಿಗೆ ಬರೆದಂಥ ಪತ್ರ. ಅಂದರೆ ಏನಾಗ್ಬಿಡುತ್ತೆ, ಎಷ್ಟೋ ಸಲ ಪಾರ್ಟಿಗೆ ಒಳ್ಳೆ ಕಾಲ ಬಂದಿರುತ್ತೆ, ತುಂಬ ಶ್ರಮಪಟ್ಟಂಥ ನಾಯಕರು ಬೇರೆ ಬೇರೆ ಕಾರಣಕ್ಕೆ ಸೋತ್ಬಿಟ್ಟಿರ್ತಾರೆ. ಹಾಗೇನಾಗ್ಬಿಡುತ್ತೆ, ಎಲ್ಲರ ಮನೆಯಲ್ಲೂ ಹಬ್ಬ ಮಾಡಬೇಕಾದ್ರೆ ಒಬ್ಬರ ಮನೆಯಲ್ಲಿ ಒಂಥರ ಬೇಸರ ಉಳ್ಕೊಂಬಿಡುತ್ತಲ್ಲ, ಆ ರೀತಿಯಲ್ಲಿ ಆಗಿಬಿಡುತ್ತದು. ಒಳ್ಳೊಳ್ಳೆ ಲೀಡರ್ಗಳು ಸೋತ್ಬಿಟ್ರಂತೆ, ಅಯ್ಯೋ ಈ ಸಲ ಗೆದ್ದಿದ್ದಿದ್ರೆ ನಾನು ಮಿಸ್ ಇಲ್ಲದೆ ಮಿನಿಸ್ಟರ್ ಆಗ್ತಾ ಇದ್ದೆ, ಎಂಥ ಟೈಮಲ್ಲಿ ಇಂಥ ಸೋಲು ನನಗೆ ಆಗಿಬಿಟ್ಟಿದೆ ಅಂತ ಕೂಡ ಅನೇಕ ನಾಯಕರಿಗೆ ಒಂದು ಬೇಸರ ಇರುತ್ತೆ. ಬಹುಶಃ ಆ ಸಾಲಲ್ಲಿ ಕಿಮ್ಮನೆ ಇರಬಹುದು. ತುಂಬ ಮಾತಾಡಲ್ಲ ಕಿಮ್ಮನೆ ರತ್ನಾಕರ್ ಅವರು, ಅರ್ಚಲ್ಲ, ಕಿರ್ಚಲ್ಲ, ಕೂಗಾಡಲ್ಲ, ಗುಂಪುಗಾರಿಕೆ ಮಾಡಲ್ಲ. ಅವರಾಯಿತು, ಅವ್ರ ಹೋರಾಟಗಳಾಯಿತು, ಅವರ ಕೆಲಸ ಆಯಿತು ಅಂತ ಇರುವಂತಹ ಸರಳ ಸಜ್ಜನಿಕೆಯ ನಾಯಕ. ಅವರಿಗೆ ಪಾರ್ಟಿ ಇನ್ನೇನು ಕೊಡಬಹುದಾ ಅಂತ ಒಂದು ಕುತೂಹಲದ ಪ್ರಶ್ನೆ ಈಗ ಇದೆ. ಡಿಟೇಲ್ಸ್ ಕೊಡಲಿಕ್ಕೆ ಇದೀಗ ನವೀನ್ ಇದ್ರೆ. ನವೀನ್, ಕಿಮ್ಮನೆ ರತ್ನಾಕರ್ ಅವ್ರಿಗೆ ಡಿ ಸಿ ಎಂ ಪತ್ರವನ್ನು ಬರೀತಾರೆ, ಅವರ ಒಂದು ಸೋಲಿಗೆ ಸಮಾಧಾನ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದರ ಜೊತೆಗೆ ಕಿಮ್ಮನೆ ರತ್ನಾಕರ್ ಅವರ ಬಾಗಿಲು ಏನೋ ಅದೃಷ್ಟ, ಅವ್ರ ಮನೆ ಬಾಗಿಲು ಬಡಿತಾ ಇದೆ ಅಂತ ಕೂಡ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಅದೇನು ಅಂತ. ಸೊ ಏನಾದರೂ ಇದೆಯಾ ಇದ್ರ ಬಗ್ಗೆ ಮಾಹಿತಿ ಅಂತ? ಹೌದು ರಾಮಕಾಂತ್, ಮಾಜಿ ಸಚಿವ ಜೊತೆ ಹಿರಿಯ ರಾಜಕಾರಣಿ ಏನು ಪಿಚ್ಚಲ್ಲಿಯ ಕಿಮ್ಮನೆ ರತ್ನಾಕರ್ ಅವರು ಚುನಾವಣೆಯಲ್ಲಿ ಕಡಿಮೆ ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮತ್ತಷ್ಟು ಅವಕಾಶಗಳನ್ನ ಪಕ್ಷ ಮಾಡಿಕೊಡುವಂತ ಪದ್ಧತಿಗಳು ಕೂಡ ಈಗ ಮೇಲ್ನೋಟಕ್ಕೆ ಚರ್ಚೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ಕಡೆ ಕೆಪಿಸಿ ವಕ್ತಾರಾಗಿ ಕೂಡ ಇವರು ಹಿಂದೆ ಮಾಜಿ ಸಚಿವರಾಗಿ ಕೂಡ ಉತ್ತಮವಾದಂತ ಕೆಲಸವನ್ನ ಕಿಮ್ಮನೆ ರತ್ನಾಕರ್ ಅವರು ಮಾಡಿದ್ರು. ಆದ್ರೆ ಕ್ಷೇತ್ರದಲ್ಲಿ ಕಡಿಮೆ ಮಕ್ಕಳ ಅಂತದಲ್ಲಿ ಅವ್ರು ಗೊತ್ತಿರೋ ಕಾರಣಕ್ಕಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿಯನ್ನ ಮಾಡಿಕೊಳ್ಳುವಂತ ಪದ್ಧತಿಗಳು ಕೂಡ ಇರುವಂತದ್ದು. ಈ ಒಂದು ಕಾರಣಕ್ಕಾಗಿ ರಾಜಕೀಯ ವಲಯದಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗ್ತಿರೋ ಚರ್ಚೆ ಕೂಡ ಆರಂಭ ಆಗಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕೃತ ಮಾಹಿತಿಯನ್ನ ಕಿಮ್ಮನೆ ರತ್ನಾಕರ್ ಅವರಿಗೆ ಸರ್ಕಾರದ ಕಡೆಯಿಂದ ಆಗಿಲ್ಲ. ಆದ್ರೆ ಒಂದು ಹಂತದಲ್ಲಿ ಶಿವಮೊಗ್ಗದಲ್ಲಿ ಮತ್ತೆ ಅರ್ಧದಲ್ಲೂ ಕೂಡ ಈ ರೀತಿಯಲ್ಲಿ ಚರ್ಚೆ ಆಗ್ತದೆ. ಯಾಕಂದ್ರೆ ಮಿತಭಾಷಿ ಆಗಿರುವಂತಹ ಕಿಮ್ಮನೆ ರತ್ನಾಕರ್ ಅವರು ಸರಳ ಸಜ್ಜನ ಆದ ಯಾಕಂದ್ರೆ ಸೋತಾಗ್ರು ಕೂಡ ಯಾವಾಗ ಗೆದ್ದಾಗ ಅಮ್ಮನ ಮಾಡದೆ ಸೋತಾಗ್ರು ಕೂಗದ ಯಾವಾಗೂ ಕೂಡ ಪಕ್ಷದ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆಗೆ ಸೋತಾಗ ರಾಯರ್ ಕೆಲಸವನ್ನ ಕೂಡ ಮುಂದುವರೆದ ಕೆಲಸವನ್ನ ಕೂಡ ಅವರು ಮಾಡಿದ್ರು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇದೀಗ ಸೋತರು ಕೂಡ ಕಿಮ್ಮನೆ ರತ್ನಾಕರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಪತ್ರವನ್ನ ಬರೆದಿರುವಂತದ್ದು. ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಎಲ್ಲರ ಪಾತ್ರ ಪ್ರಮುಖವಾಗಿದೆ. ಆ ಒಂದು ರೀತಿಯಲ್ಲಿ ನಿಮ್ಮ ಸಮವನ್ನು ನಾವು ಶ್ಲಾಘನೆ ಮಾಡ್ತೇನೆ. ಇತ್ತಲೇ ನೀವು ಸೋತರೂ ಕೂಡ ನಿಮ್ಮ ಪಕ್ಷ ನಿಮ್ಮ ಪರವಾಗಿ ಯಾವಾಗಲೂ ಇರುತ್ತೆ. ಯಾಕಂದ್ರೆ ಮುಂಬರುವ ಚುನಾವಣೆ ನೀವು ಸೋತಿರೋ ಕಾರಣಕ್ಕಾಗಿ ಕುಗ್ಗದ ಕೆಲಸವನ್ನ ಮಾಡಿ ಮುಂಬರುವ ಚುನಾವಣೆಯಲ್ಲೂ ಕೂಡ, ಯಾಕಂದ್ರೆ ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಬರ್ತಾ ಇದೆ, ಜೊತೆಗೆ ಮುಂದೆ ಲೋಕಸಭಾ ಚುನಾವಣೆ ಕೂಡ ಬರ್ತದೆ. ಯಾಕಂದ್ರೆ ಒಂದು ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಪರಿಗಣನೆ ಮಾಡಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯ ಅಭ್ಯರ್ಥಿ ಇಲ್ಲ, ಇನ್ನೂ ಕೂಡ ಸಮರ್ಥವಾದಂತಹ ಅಭ್ಯರ್ಥಿ ಇಲ್ಲ. ಆ ಒಂದು ಕಾರಣಕ್ಕಾಗಿ ಕೂಡ ಕಿಮ್ಮನೆ ರತ್ನಾಕರ್ ಅವರು ಪಕ್ಷವನ್ನು ಸಂಘಟನೆ ಮಾಡಿದ್ರೆ ಮುಂಬರುವ ಚುನಾವಣೆಯಲ್ಲಿ ಅವರೇ ಕೂಡ ಲೋಕಸಭಾ ಅಭ್ಯರ್ಥಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನ ಬರೆಯುವ ಮೂಲಕ ಕಿಮ್ಮನೆ ರತ್ನಾಕರ್ ಅವರಿಗೆ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿರುವಂತದ್ದು. ನೀವು ಪಕ್ಷಕ್ಕಾಗಿ ಕೆಲಸವನ್ನ ಮಾಡಿ, ಸಂಘಟನೆ ಕೆಲಸವನ್ನ ಮಾಡಿ. ಯಾಕಂದ್ರೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು, ಯಾಕಂದ್ರೆ ಈಗ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಧು ಬಂಗಾರಪ್ಪನವರು ಸ್ಪರ್ಧೆಯನ್ನ ಮಾಡಿದ್ರು, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದ ಒಬ್ಬ ಅಭ್ಯರ್ಥಿಯನ್ನು ಹಾಕಲಾಗಿತ್ತು. ಈಗ ಮಧು ಬಂಗಾರಪ್ಪನವರು ಅಭ್ಯರ್ಥಿಯಾಗಿ ಸಭಾದಲ್ಲಿ ಗೆದ್ದು ಈಗ ಮಂತ್ರಿ ಕೂಡ ಆಗ್ತಾ ಇದಾರೆ. ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಗೆ ಸಮರ್ಥವಾದಂತಹ ಲೋಕಸಭಾ ಅಭ್ಯರ್ಥಿ ಕೂಡ ಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಪತ್ರ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರುವಂತದ್ದು. ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನೀವು ಕೆಲಸವನ್ನ ಮಾಡಿ ಅಂತ ಸೂಚನೆಯನ್ನು ಕೂಡ ಈಗ ಕಿಮ್ಮನೆ ರತ್ನಾಕರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ರಮಾಕಾಂತ್. ಥ್ಯಾಂಕ್ ಯು ನವೀನ್.